ಕಾಯ್ತಾ ಇದ್ದೀನಿ. ಸಪ್ತ ಸಾಗರದ ಆಚೆ ಎಲ್ಲೋ ಆ ಒಂದು ಟೈಟಲ್ನ ನೀವು ಯಾವ ರೀತಿ ಡಿಫೈನ್ ಮಾಡ್ತೀರಾ ಅಂತ ಅಂದರೆ, ಗೋಪಾಲಕೃಷ್ಣ ಅಡಿಗರು ಅವ್ರು ಬರೆದಿರೋ ಹಂಗೆ ಸಪ್ತಸಾಗರದ ಆಚೆಯಲ್ಲೂ ಸುಪ್ತ ಸಾಗರ ಕಾದಿದೆ ಅಂತ ಹೇಳ್ತಾರಲ್ಲ, ಸೊ ನಮ್ಮ ಸಿನಿಮಾದಲ್ಲೂ ಅಷ್ಟೇ. ಸಿನಿಮಾ ನೋಡಿರೋರಿಗೆ ಗೊತ್ತಾಗುತ್ತೆ, ಸಿನಿಮಾ ನೋಡಬೇಕಾಗಿರೋರು ನೀವು ಹೋಗಿ ನಿಮಗೆ ಯಾಕೆ ಆ ಟೈಟಲ್ ಅಂತ ನೀವೇ ನಿಮ್ಮ ಎಕ್ಸ್ಪ್ಲನೇಷನ್ಸ್ ಕೊಡ್ತೀರಾ. ಬಿಕಾಸ್ ಸಪ್ತಸಾಗರದ ಆಚೆ ಎಲ್ಲೋ ಈ ಒಂದು ಪ್ರೀತಿನ ಹುಡುಕಾಟದಲ್ಲಿ, ಪ್ರೀತಿನ ಕಂಡುಕೊಳ್ಳೋದ್ರಲ್ಲಿ ಈ ಆಲ್ರೆಡಿ ಎಕ್ಸಿಸ್ಟಿಂಗ್ ಪ್ರೀತಿ ಮಧ್ಯದಲ್ಲೆಲ್ಲೋ ಪಾಸ್ ಆಗುತ್ತೆ. ಮತ್ತೆ ಅವ್ರು 10 ವರ್ಷ ಆದಮೇಲೆ ಜೈಲಿಂದ ಹೊರಗೆ ಬರ್ತಾರೆ, ಬಂದಮೇಲೆ ಅದೇ ಪ್ರೀತಿನ ಹೆಂಗೆ ಹುಡುಕ್ತಾರೋ ಅವರು, ಆ ಪ್ರೀತಿ ಅವ್ರ ಒಟ್ಟಿಗೆ ನಿಲ್ಲತ್ತಾ, ಆ್ಯಂಡ್ ಸಿಗತ್ತೆ ಪ್ರೀತಿ, ಎಲ್ಲಿ ಸಿಗತ್ತೆ, ಹೇಗೆ ಸಿಗತ್ತೆ. ಸೊ ಅದು ಸಪ್ತಸಾಗರದ ಆಚೆಯಲ್ಲೋ ಟೈಟಲ್ಗೆ ಆಪ್ಟ್ ಆಗಿದೆ. ಸೊ ಹಾಗಾಗಿ ನನಗೆ ಐ ಥಿಂಕ್ ಇಟ್ ಇಸ್ ತುಂಬ ಸಮಂಜಸವಾಗಿದೆ ಅಂತ ನನಗೆ ಅನ್ಸೋದು. ಈ ಜನ್ರೇಷನಲ್ಲೂ ಆ ರೀತಿ ಪ್ರೀತಿ ಇದೆ ಅಂತ ನೀವಿನ್ನೂ ಬಿಲೀವ್ ಮಾಡ್ತೀರಾ? ಅಂದರೆ ಮನು ಥರ ಪ್ರೀತಿ ಮಾಡೋ ನಿಧಾನ ಅಂತ ನಂಗೆ ಗೊತ್ತಿಲ್ಲ, ಇಲ್ಲ ಪ್ರಿಯನ್ ಥರ ಇದ್ದಾಳೆ ಅನ್ನೋದು ಐಡಿಯಾ ಇಲ್ಲ. ಬಟ್ ನಂಗೆ ಅನ್ಸೋದು ಪೇಷನ್ಸ್ ಸ್ವಲ್ಪ ಕಮ್ಮಿ ಇದೆ ನಮ್ಗಳಲ್ಲೆಲ್ಲ. ಅಂದರೆ ಹೌದಾ, ಬ್ರೇಕಪ್ಪ, ಸರಿ ಆಯಿತು, ಒಂದು ವಾರ ಆಮೇಲೆ ಮೂವ್ ಆನ್ ಆಗ್ತೀನಿ ಅನ್ನೋ ಒಂದು ಮೆಂಟಾಲಿಟಿಲಿ ಬಂದಿದ್ದೀವಿ. ಆ್ಯಕ್ಚುಲಿ ದಟ್ ಈಸ್ ಆಲ್ಸೋ ಗುಡ್, ಯುನೋ, ತುಂಬ ತಲೆ ಕೆಡಿಸ್ಕೊಂಡು ಜೀವನಾನೇ ಮುಗ್ದೋಯ್ತು ಅಂತ ಕಾಯೋದ್ಕಿಂತ ಜೀವನದಲ್ಲಿ ಇನ್ನೂ ಏನೇನೋ ಇದೆ, ಅದು ಇದೊಂದೇ ಅಲ್ಲ ಅನ್ನೋದನ್ನು ಕರೆಕ್ಟೇ. ಬಟ್ ಈ ಥರ ಏನೋ ಆಳವಾಗಿ ಪ್ರೀತಿ ಮಾಡೋರು ಆಮೇಲೆ ಆ ಥರ ಕಥೆಗಳು ತುಂಬ ಕಮ್ಮಿ ಇರ್ತಾರೆ. ಬಟ್ ಕರಪ್ಟ್ ಆಗೋದು ಜಾಸ್ತಿ ಜನ ಇನ್ ಜನರಲ್. ಬಟ್ ಅದು ಆ ಥರ ಪ್ರೇಮಿಗಳು ಇರ್ತಾರೆ ಅಂದರೆ ಎಷ್ಟೊಂದು ಕಡೆ. ಬಟ್ ಅದು ಒಂದು ಸ್ವಲ್ಪ ಮಾಡರ್ನೈಸ್ ಆಗಿರುತ್ತೆ ಅನ್ಸುತ್ತೆ, ಎಲ್ಲೆಲ್ಲಿ ಯಾವ್ಯಾವ ಪ್ರಾಂತದಲ್ಲಿ ಇರ್ತಾರೋ ಆ ಒಂದು ಶೇಪ್ ತೊಗೊಂಡಿರುತ್ತೆ. ಬಟ್ ಪ್ರೀತಿ ಯೂನಿವರ್ಸಲ್, ಪ್ರೀತಿ ಎಲ್ರಿಗೂ ಸೇಮೇ ಇರುತ್ತೆ. ಬಟ್ ಅದು ಚೇಂಜ್ ಆಗಿ ಟ್ಯೂನ್ ಬೇರೆ ಬೇರೆ ಥರ ಆಗುತ್ತೆ ಅಷ್ಟೇ. ಫಸ್ಟ್ ಲವ್, ಫಸ್ಟ್ ಕ್ರಶ್, ಅದನ್ನು ಯಾರೂ ಮರೆಯೋದಿಲ್ಲ. ಸೊ ನಿಮಗೂ ಏನಾದರೂ ಆ ಥರ ಇದೆಯಾ? ಹ್ಞೂ, ಫಸ್ಟ್ ಕ್ರಶ್ ಅಂತ ಎಲ್ಲ ಅಂದರೆ ನಾನು ಹಳೆ ಸ್ಕೂಲಲ್ಲಿ ನನ್ನ ಚಿಕ್ಕೋಳಿರ್ಬೇಕಾದ್ರೆ ಒಂದು ವಾಲಂಟಿಯರ್ ಯು ಎಸ್ ಇಂದ ಒಬ್ಬರು ಫ್ಲೋ ಅಂತ ಒಬ್ಬರು ವಾಲಂಟಿಯರ್ ಬಂದಿದ್ರು. ಇ ವಾಸ್ 19 ಇಯರ್ಸ್ ನಮ್ಗೆ ಅವಾಗ, ಅವ್ನು 12 ಇಯರ್ಸ್ ಫೋರ್ 13 ಇಯರ್ಸ್. ಸೊ ವೆರಿ ಸ್ಮಾರ್ಟ್ ಲುಕಿಂಗ್ ವಾಲಂಟಿಯರ್. ಸೊ ಅವರು ಶಿಕಾಗೋಯಿಂದ ಬಂದಿದ್ರು. ಅವ್ರು ಮ್ಯಾಥ್ಸ್ ಅಂದರೆ ಮ್ಯಾಥ್ಸ್ ಟ್ಯುಟೋರಿಯಲ್ಸ್ ಎಲ್ಲ ತೊಗೊಳೋರು. ಸೊ ಅವಾಗ ಈ ಸೋ ಸ್ಮಾರ್ಟ್ ಅಂತ ಎಲ್ಲ ಹಂಗಾಗಿರೋದು ಕ್ರಶ್. ಬಟ್ ಆ ಕ್ರಶ್ ಅಲ್ಲೇ ನಟ್ಸೆ, ಅದು ಇವಾಗ ಅರ್ಥ ಆಗುತ್ತೆ. ಅವಾಗ ಏನು, ಓ ಇದನ್ನ ಕ್ರಶ್ ಅಂತಾರೆ ಅಂತ. ಅವಾಗ ಸುಮ್ಮನೆ ಅವ್ರ ಕ್ಲಾಸಿಗೆ ಬರೋದೇ ಕಾಯೋದು ಯಾವಾಗಲೂ. ಸೊ ಅದು ಕ್ರಶ್ ಅಂತ ಈಗ ಅರ್ಥ ಆಗುತ್ತೆ. ಸೊ ಅದು ಯಾವಾಗಲೂ ನೆನಪಾಗುತ್ತೆ. ಅದು ಬಿಟ್ಟರೆ ಫಸ್ಟ್ ಲವ್ ಅಂತೆಲ್ಲ ಏನಿಲ್ಲ, ಯಾವಾಗಲೂ ನಮ್ಮ ಡ್ಯಾಡಿ ಟೀಚರ್. ಸೊ ನನಗೆ ಈ ಫಸ್ಟ್ ಲವ್ ಎಲ್ಲ ಆಗೇ ಇಲ್ಲ. ಯಾರಾದರೂ ಮಾಡಬೇಕು ಅಂತ ಬಂದಾಗ್ಲೂ ನಮ್ಮ ಅಪ್ಪನ ಭಯಕ್ಕೆ ಅವರು ನನ್ನನ್ನು ಅಪ್ರೋಚು ಮಾಡಿಲ್ಲ. ಸೊ ಹಾಗಾಗಿ ನನಗೆ ಟೀನೇಜ್ ಲವ್ ಸ್ಟೋರಿ ಇಲ್ಲವೇ ಇಲ್ಲ. ಒಂದೇ ಫ್ಲೋನ ನೋಡ್ಬಿಟ್ಟು ಗೋ ವಿತ್ ಫ್ಲೋ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀರಾ. ಸೊ ಈ ಸಿನಿಮಾ ನೋಡಿದ್ದಾದ್ಮೇಲೆ ಎಲ್ರಿಗೂ ಅವರ ಹಳೆ ಗರ್ಲ್ ಫ್ರೆಂಡ್ ಆಗಿರ್ಬೋದು, ಹಳೆ ಪ್ರೀತಿ ಆಗಿರ್ಬೋದು ನೆನಪಾಗೆ ಆಗುತ್ತೆ. ಅಫ್ಕೋರ್ಸ್ ಎಲ್ಲರೂ ಒಂದ್ಸತಿ ಅವರ ಏನು ಮಾಡ್ತಿದ್ದಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿಯಿಂದನಾದರೂ ನೋಡಿರ್ತಾರೆ. ಸೊ ಈ ರೀತಿ ಒಂದು ಸಿನಿಮಾ ಈ ರೀತಿ ಹಿಂದಿನ ನೆನಪುಗಳನ್ನ ಕೆತ್ಕೋದಿರುತ್ತಲ್ಲ, ಅದು ಅದು ಇಂಪ್ಯಾಕ್ಟ್ ಆಗಬೇಕು ಅಂತಲೇ ಅಫ್ಕೋರ್ಸ್ ಸಿನಿಮಾಗಳನ್ನ ಮಾಡೋದು. ಸೊ ನಿಮಗೆ ಈ ಕ್ವಶನ್ ವೇಸ್ಟ್ ಅಂತ ಅನ್ಸುತ್ತೆ, ಯಾಕಂದ್ರೆ ನಿಮ್ಗೆ ಬಾಯ್ ಫ್ರೆಂಡ್ ಇಲ್ಲ. ಇವಾಗ ಹೋಗಿ ನೀವು ಈ ಸಿನಿಮಾ ನೋಡಿದ್ದಾದ್ಮೇಲೆ ಫ್ರೆಂಡ್ಸ್ ಎಲ್ಲ ಅದನ್ನು ನೋಡಿರೋ ನೋಡಿರೋ ಫ್ರೆಂಡ್ಸ್ ಎಲ್ಲ ಅಂದರೆ ನಮ್ಮ ನೆನಪುಗಳೆಲ್ಲೂ ಹೋಗಲ್ಲ, ನಾವು ಮೂವ್ ಆನ್ ಆಗ್ತೀವಿ ಕರೆಕ್ಟು. ಬಟ್ ಯಾವಾಗ್ಲೂ ಏ ಅದು ಅದು ಸರಿ ಹೋಗಿದ್ದಿದ್ರೆ ಚೆನ್ನಾಗಿರೋದಲ್ವಾ, ಅದು ಹಂಗಾಗಿದ್ದಿದ್ರೆ. ಬಟ್ ಅದು ಹಂಗಾಗಿರಲ್ಲ, ಅದಕ್ಕೆ ನಾವು ಇಲ್ಲಿಗೆ ಬಂದಿರ್ತೀವಿ. ಸೊ ಅದು ಆಗಿದ್ದಿದ್ರೆ ಆ ಊಹಾ ಲೈಕ್ ಅಂದರೆ ಆಗಬಹುದಿತ್ತು, ಆ ಎಕ್ಸ್ಪೆಕ್ಟೇಷನ್ಸ್ ಒಂದು ನಮ್ಮ ತಲೆಯಲ್ಲಿ ಓಡಿದಾಗ ಕರೆಕ್ಟ್ ಅದು ಅದು ಹಂಗೆ ಎಂಡ್ ಆಗಿದ್ದರೆ ಅದು ಹಿಂಗಿರೋದು ಅಂತ ಎಲ್ಲ ಅಂದ್ಕೊಂಡಾಗ. ಸೊ ಐವ್ ಸೀನ್ ಅ ಲಾಟ್ ಆಫ್ ಫ್ರೆಂಡ್ಸ್ ಕೂತ್ಕೊಂಡು ಅಳ್ತಿದ್ದಾರೆ ಸಿನಿಮಾ ನೋಡುವಾಗ, ಯಾಕೆ ಅಂತ ಹೇಳಿದ್ರೆ ಏನಿಲ್ಲ ಇನ್ನು ಈ ಥರ ಏನೋ ನಮ್ದು ಎಲ್ಲ ಬ್ರೇಕಪ್ ಸ್ಟೋರೀಸ್ ನೆನಪಾಗತ್ತೆ, ಹಿಂಗೆ ಇನ್ನೇನು ಅಳು ಬರದೆ ಅಂತ. ಸೊ ಹಾಗಾಗಿ ಯುನೋ ಇಟ್ಸ್ ನೈಸ್ ಅಂದರೆ ಹಂಗೆ ಕನೆಕ್ಟ್ ಆಗ್ತಾರಲ್ಲ, ಆ ಮೆಮೊರೀಸ್ ಬರುತ್ತೆ. ಆ ಮೆಮೊರಿ ಜೊತೆ ಇಟ್ಕೊಂಡು ಏನು ಮಾಡಬೇಕಾಗಿಲ್ಲ ನಾವು. ಬಟ್ ಆ ಮೆಮೊರಿ ಬಂದಾಗ ಯುನೋ ಇಟ್ಸ್ ಅ ಗುಡ್ ಫೀಲಿಂಗ್. ನಾನು ಹೇಳ್ತಿರೋದು ಮನು ಹೋಗಿ ಪ್ರಿಯಾನ ನೋಡಿದಾಗ ಅವರು ಇನ್ನು ನೋಡ್ತಾನೆ ಇರ್ತಾರೆ, ಅವಾಗ ಎಲ್ರಿಗೂ ಒಂದ್ಸರಿ ಅನ್ಸೆ ಅನ್ಸುತ್ತೆ ನಾವು ಹೋಗಿ ನೋಡೋಣ ನಮ್ಮ ಹುಡುಗಿ ನಮ್ಮ ಹುಡುಗ ಏನ್ ಮಾಡ್ತಿದ್ದಾರೆ ಅಂತ. ನೀವು ಏನಾದ್ರೂ ಫ್ಲೋನ ಏನಾದ್ರೂ ನೋಡಿದ್ರೆ? ಇಲ್ಲ ಇಲ್ಲ, ಫ್ಲೋ ಏ ಫ್ಲೋ ಇಸ್ ಅ ವೆರಿ ಗುಡ್ ಫ್ರೆಂಡ್, ಈಗಲೂ ಮಾತಾಡ್ತೀನಿ ನಾನು. ಅಂದ್ರೆ ಅವಾಗ ಕ್ರಶ್ ಅಂತ ಅನ್ಸಿತ್ತು, ಈಗ ಕ್ರಶ್ ಗಿಶ್ ಎಲ್ಲ ಹೊರಟೋಗಿದೆ. ಬಟ್ ಇಲ್ಲ, ನನಗೆ ಹಂಗೆ ಅನ್ಸಿಲ್ಲ. ಬಟ್ ಜನಕ್ಕೆ ಅನಿಸ್ತಾ ಇದೆಯಲ್ಲೋ, ನನಗೆ ಐಡಿಯಾ ಇಲ್ಲ. ನೀವು ಯಾವುದಾದ್ರೂ ನಾರ್ಮಲ್ ಆಡಿಯನ್ಸ್ನ ಹಿಡಿದು ಕೇಳಬೇಕು, ನಿಮ್ಗೆ ಹೆಂಗೆ ಅನಿಸ್ತು, ಸಿನಿಮಾಗೆ ರಿಲೇಟ್ ಆಗಿರಬಾರ್ದು, ಅವ್ರನ್ನ ಕೇಳಿ ನೋಡೋಣ ಅವಾಗ ಏನು ಹೇಳ್ತಾರೆ. ಬಟ್ ಐ ಆಮ್ ಕ್ಯೂರಿಯಸ್, ಹಂಗೆ ಅನಿಸ್ತಾ ಇದೆಯಾ ನಿಮ್ಗೆ? ಹಂಗೆ ಅನಿಸ್ತಾ? ಅನಿಸುತ್ತೆ. ಹೌದಾ? ಓಕೆ, ದೆನ್ ಓಕೆ, ವರ್ಕ್ ಆಗ್ತದೆ ನೋಡಿ.
ಎಲ್ಲರೂ ಅದೇ ಮಾಡ್ತಾರೆ ಅಂದ್ರೆ ಸಿನಿಮಾ ನೋಡ್ಲಿಕ್ಕೆ ಒಂದ್ಸತಿ ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಚೆಕ್ ಮಾಡೇ ಮಾಡ್ತಾರೆ. ಸೊ ನಿಮ್ಗೆ ಈ ಪ್ರಶ್ನೆ ಅಪ್ಲಿಕೇಬಲ್ ಆಗಲ್ಲ, ಯಾರು ಇಲ್ಲ.